ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಮಹಾಗಣಪತಿಯ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ದಿನದ ನನ್ನ ಈ ಮಾತನಾಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ, ನನ್ನ ಆತ್ಮೀಯರಿಗೆ, ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಪ್ರಿಯ ಸ್ನೇಹಿತರೇ, ನಾನು ನಿನ್ನೆ ಮನಸ್ಸಿನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತನಾಡಿದ್ದೆ. ಮನಸ್ಸು ಮನೋಮಯ ಕೋಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಬೇಕಂದ್ರೆ ತುಂಬ ಸಮಯ ಬೇಕಾಗುತ್ತೆ. ಅದು ಕನ್ಫ್ಯೂಷನ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ಒಂದು ಆಳಕ್ಕೆ ಹೋಗಲ್ಲ. ನಾನು ಅದನ್ನು ಸಿಂಪಲ್ಲಾಗಿ, ನಾನು ಅದನ್ನು ಸರಳೀಕರಿಸಿ ಅದರ ಬಗ್ಗೆ ಒಂದೆರಡು ಮಾತನ್ನು ನಾನು ನಿನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ನಾನು ಮಾತಾಡ್ತೇನೆ. ಮನಸ್ಸು ಪ್ರತಿಯೊಬ್ಬ ಒಂದು ಮನುಷ್ಯನ ಉನ್ನತಿ ಮತ್ತು ಅವನತಿಗೆ ಮೂಲ ಪಾತ್ರಧಾರಿಯಾಗಿರುತ್ತೆ. ನೀವು ಉನ್ನತ ಮಟ್ಟಕ್ಕೆ ಏರಬೇಕಂದ್ರೆ ಮನೋಸಂಕಲ್ಪ, ಮನಸ್ಸು ದೃಢವಾಗಿರಬೇಕು. ಆದರೆ ಮನಸ್ಸು ದುರ್ಬಲವಾಗಿದ್ದರೆ ನಾವು ಅವನತಿಗೆ ಹೋಗ್ಬಿಡ್ತೀವಿ. ನಮ್ಮ ಎಫರ್ಟ್ಸ್ ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ, ನಮ್ಮ ಪ್ರಯತ್ನ ಅಂತಕ್ಕಂಥದ್ದು ನೆಕ್ಸ್ಟ್. ಈ ಮೊದಲನೇದು ಸಂಕಲ್ಪ, ಅಂದರೆ ನಾನು ಏನು ಮಾಡಬೇಕು, ನಾನೇನು ಆಗಬೇಕು ಅಂತಕ್ಕಂಥ ಸಂಕಲ್ಪ ಮೊದಲನೇದಾಗಿ. ಆ ಸಂಕಲ್ಪ ಸ್ಥಿರವಾಗಿರಬೇಕು, ಸರಿಯಾಗಿರಬೇಕು, ಸರಿಯಾದ ಆಯ್ಕೆಯಾಗಿರಬೇಕು ನಿಮ್ಮದು. ಯಾವುದ್ರ ಬಗ್ಗೆ ಆದರೂ ಪರವಾಗಿಲ್ಲ, ಬಿಸ್ನೆಸ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬೇರೆ ಯಾವುದೇ ನಿಮ್ಮ ಒಂದು ಜೀವನದ ಸಾಧನೆ ಆಗಿರ್ಬೋದು, ಅದು ಸಂಕಲ್ಪ ಶುದ್ಧ ಬದ್ಧವಾಗಿರಬೇಕು. ಆಮೇಲೆ ನಿಮ್ಮ ಎಫರ್ಟ್ಸ್ ಅಂದರೆ ನಿಮ್ಮ ಪ್ರಯತ್ನಗಳು ಮಾಡಬೇಕು. ಇಲ್ಲಿ ಮನಸ್ಸು ನಿಮಗೆ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಒಂದು, ನೀವು ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಯಾವುದೋ ಒಂದು ವಿಷಯವನ್ನು ನೀವು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಎಫರ್ಟ್ಸ್ ಹಾಕಕ್ಕೆ ಶುರು ಮಾಡಿದ್ರೆ ನಿಮ್ಮಲ್ಲಿ ಎರಡು, ಮನಸ್ಸಿನಲ್ಲಿ ಎರಡು ದ್ವಂದ್ವಗಳು ಕಾಣ್ತವೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಏನು ಹೇಳ್ತಾರೆ, ನೀವು ಅದನ್ನು ಅಂದ್ಕೊಂಡ್ಬಿಟ್ರಿ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ನಾನೊಂದು ಕೆಲಸ ಮಾಡಲೇಬೇಕು, ನನಗೊಂದು ಉದ್ಯೋಗ ಬೇಕು, ನನಗೆ ಏನೋ ಬೇಕು ಅಂತ ನೀವು ಸಂಕಲ್ಪ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ. ಸಂಕಲ್ಪ ಮಾಡಿದ ಕ್ಷಣದಲ್ಲೇ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಇದು ಸಾಧ್ಯನಾ, ಇದು ಆಗುತ್ತಾ ನಮ್ಮ ಕೈಲಿ, ನಾನೇನು ಅನ್ನೋದು ಅಂದ್ಕೊಂಡ್ಬಿಟ್ಟೆ, ಆಗುತ್ತಾ, ಇದು ನೆಗೆಟಿವ್ ಎನರ್ಜಿ. ಏನೇ ಆದರೂ ಪರವಾಗಿಲ್ಲ, ಏನೇ ಅದ್ರ ಬಗ್ಗೆ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಎಫರ್ಟ್ಸ್ ಹಾಕ್ತೇನೆ, ನಾನು ಸಕ್ಸಸ್ ಆಗ್ತೇನೆ, ನಾನು ಪ್ರಯತ್ನ ಪಟ್ಟೇ ಪಡ್ತೇನೆ, ನಾನು ಸಕ್ಸಸ್ ಆಗ್ತೇನೆ, ನಾನು ಹಿಂದಕ್ಕೆ ಬರಲ್ಲ ಅಂತಕ್ಕಂಥದ್ದು ಪಾಸಿಟಿವ್ ಎನರ್ಜಿ. ಇವೆರಡಕ್ಕೂ ದ್ವಂದ್ವಗಳಲ್ಲಿ ಶುರುವಾಗ್ತವೆ. ಸೊ ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ನೆಗೆಟಿವ್ ಎನರ್ಜಿ. ಈಗ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ, ನೀವು ಅಂದರೆ ಯಾವುದೋ ಬಿಸ್ನೆಸ್ ಎಕ್ಸ್ಪರ್ಟ್ ಇರ್ತೀರಿ, ಏ ನನಗೆ ಇದೇನು ಕಷ್ಟ, ನಾನು ಇದು ಎಫರ್ಟ್ಸ್ ಹಾಕಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆಂಟಲ್ಲಿ ನೀವು ಅದನ್ನು ಸಂಕಲ್ಪ ಮಾಡ್ಕೊತೀರಿ. ನಾನು 99% ನಾನು ಸಕ್ಸಸ್ ಆಗೇ ಹಾಕ್ತೀನಿ ಅಂತಕ್ಕಂಥ ದೃಢ ಸಂಕಲ್ಪ ನೀವು ಮಾಡ್ತೀರಿ. ಆದರೆ ಒಂದೇ 1% ಅಂತ ಬಿಟ್ಬಿಟ್ರಿ ನೀವು, ಆ 1% ನೆಗೆಟಿವ್ ಎನರ್ಜಿ.
ಡೌಟ್ ನಿಮಗೆ ಆಗುತ್ತೋ ಆಗಲ್ವೋ. 99% ಪಾಸಿಟಿವ್ ಎನರ್ಜಿ, ಎಸ್ ಇಟ್ಸ್ ಪಾಸಿಬಲ್. ಈ ಪಾಸಿಟಿವ್ ಎನರ್ಜಿ 99 ನಂಬರ್ ಇದೆ, ನೆಗೆಟಿವ್ ಎನರ್ಜಿ ಓನ್ಲಿ 1 ನಂಬರ್ ಇದೆ. ಆ ಓನ್ಲಿ 1 ನಂಬರ್ ನೀವು ಬಿಟ್ಟಿದ್ದು ನಿಮ್ಮ ತಪ್ಪು, ಅದು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಆ 1% ಅನುಮಾನಗಳನ್ನು, ಸುಳಿಯನ್ನು ಸೃಷ್ಟಿ ಮಾಡುತ್ತೆ ನಿಮ್ಮ ಮನಸ್ಸಿನಲ್ಲಿ. ಏ ಆಗುತ್ತೋ ಏನೋ, ಯಾಕೋ ಏನೋ ಡೌಟ್ ಅಲ್ಲ, ಯಾಕೋ ಏನೋ ಮಿಸ್ ಹೊಡಿತದಲ್ಲ, ಇದು 1% ಕೆಲಸ. ನೀವಾಗ ಅಂದ್ಕೊಂಡ ತಕ್ಷಣನೇ ಅದು 1-2% ಆಗ್ತದೆ. ಹಾಗೆ ನೀವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ, ಯಾಕೋ ಏನೋ ಡೌಟ್ ಅಲ್ಲಪ್ಪ, ಏನಪ್ಪ ಹಿಂಗಾಯ್ತದಲ್ಲಪ್ಪ, ಯಾಕೆ ನಾನೇನೋ ಅಂದ್ಕೊಂಬಿಟ್ನಲ್ಲಪ್ಪ, ಆಗ್ತದ ಇದಲ್ಲಪ್ಪ ಅಂತ ಅಂದ್ಕೊಂಬಿಡಿ. 1% ನೆಗೆಟಿವ್ ಎನರ್ಜಿ, 99 ಪಾಸಿಟಿವ್ ಎನರ್ಜಿ ಇದ್ದಿದ್ದು 50-50 ಆಗಿಬಿಡುತ್ತೆ. 50% ಪಾಸಿಟಿವ್ ಎನರ್ಜಿ, 50% ನೆಗೆಟಿವ್ ಎನರ್ಜಿ ಆಗುತ್ತೆ. 1 ನಂಬರ್ ಇದ್ದಿದ್ದು 49 ಬಂದ್ಬಿಡ್ತದ. ಹಾಗೆ ನೀವು ಅದನ್ನು ಹಾಗೆ ಮುಂದುವರಿಸ್ತಾ ಆದರೆ 100% ನೆಗೆಟಿವ್ ಎನರ್ಜಿ. ಅಯ್ಯ ಬಿಡಪ್ಪ, ನನ್ನ ಕೈಲಿ ಇದಾಗಲ್ಲ, ಬಿಟ್ಬಿಡೋಣ, ಸುಮ್ಮನೆ ಬೇರೆ ಏನಾದರೂ ನೋಡೋಣ, ಫಿನಿಶ್. ನಿಮ್ಮ ಜೀವನದಲ್ಲಿ ಯಾವತ್ತೂ ಸಾಧನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮನುಷ್ಯ ಡ್ಯಾಮೇಜ್ ಆಗ್ತಾನೆ, ಇಲ್ಲಿ ಮನುಷ್ಯ ಸೋಲ್ತಾನೆ. ಯಾಕೆ ಜೀವನದಲ್ಲಿ ಸೋಲು ಬರ್ತವೆ, ಯಾಕೆ ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡೋಕ್ಕೆ ಆಗಲ್ಲ ಅಂದರೆ, ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿನ ಲಾಸ್ ಮಾಡ್ತಾ ನಿಮ್ಮನ್ನು ಕೆಳಗಡೆಗೆ ತಗೊಂಡೋಗ್ಬಿಡುತ್ತೆ, ಅಧಃಪತನ ಮಾಡಿಬಿಡುತ್ತೆ. ಸೊ ನೀವು ಸ್ಟ್ರಾಂಗ್ ಆಗಿರಬೇಕು. ಹೇಳ್ತಾರೆ ಅದು ವಿಲ್ ಪವರ್, ಮನೋಬಲ. ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಅಗರ್ಭ ಶ್ರೀಮಂತರುಗಳು ಎಲ್ಲಿಂದ ಬಂದಿದ್ದಾರೆ, ಹೆಸರುಗಳು ಹೇಳೋದು ಬೇಡ. ಯಾವ ಮಟ್ಟದಲ್ಲಿ ಇದ್ದವರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಅವರ ಮನೋಬಲನೇ ಅದಕ್ಕೆ ಕಾರಣ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡ್ತಾ ಇರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ಕೋಟಿ 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 ಅಗರ್ಭ ಶ್ರೀಮಂತರಾಗಿದ್ದಾರೆ, ಸ್ನೇಹಿತರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ನಿಮಗೆ. ಹೇಗೆ ಮನೋಬಲ ಮಾಡಲೇಬೇಕು ಎಂಬ ಛಲ, ಜೀವನದಲ್ಲಿ ಸಕ್ಸಸ್ ಮಾಡಲೇಬೇಕು ಅಂತಕ್ಕಂಥ ಒಂದು ಛಲ. ಇವತ್ತು ದೊಡ್ಡ ದೊಡ್ಡ IAS IPS ಆಫೀಸರ್ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ದೃಢ ಸಂಕಲ್ಪದಿಂದ ಬಂದಿರೋರು, ನಾನಿಲ್ಲಿ ವಿನ್ ಆಗಲೇಬೇಕು, ನಾನು ಸಕ್ಸಸ್ ಆಗಲೇಬೇಕು ಅಂದ್ಕೊಂಡಿರ್ತಕ್ಕಂಥ ಒಂದು ಸಂಕಲ್ಪದ ಮಾಡಿ ಬಂದಿರತಕ್ಕಂಥವ್ರು. ನಮ್ಮಂಥ ಕೈಲೆಲ್ಲ IAS ಮಾಡೋಕ್ಕಾಗ್ತದ? ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಯಾರು ಗಾಡ್ ಫಾದರ್ ಇದ್ದಾರೆ, ನಮ್ಮ ಹತ್ರ ದುಡ್ಡೆಲ್ಲ ಐತೆ, ನಮ್ಮ ಹತ್ರ ಎಲ್ಲ ಐತೆ, ಮುಗ್ದೇ ಹೋಯ್ತು, ನೀವು ಏನೂ ಮಾಡೋಕ್ಕಾಗಲ್ಲ. ನೆಗೆಟಿವ್ ಎನರ್ಜಿ ನಿಮ್ಮನ್ನು ಫುಲ್ ಬ್ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ನೀವು ಇದು ಬಿಡಿ, ಇದು ನಮ್ಮ ಒಂದು ಜೀವನದ ಸಾಧನೆ ಬಗ್ಗೆ ಹೇಳಿದೆ ನಾನು. ಒಂದು ಕಾಯಿಲೆ ಬಗ್ಗೆನೂ ಅಷ್ಟೇ, ಆರೋಗ್ಯದ ಬಗ್ಗೆ ವಿಚಾರ ಮಾಡಕ್ಕೆ ಹೋದಾಗ ನಮ್ಮ ದೇಹ ಸ್ಥೂಲ ಶರೀರ, ಮನಸ್ಸು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ದೇಹಗಳು ನಮ್ಮಲ್ಲಿರ್ತವೆ. ಈ ಸ್ಥೂಲ ಶರೀರ ನಮ್ಮ ದೇಹ, ಸೂಕ್ಷ್ಮ ಶರೀರ ಮನಸ್ಸು. ಅಂದರೆ ಆ ಮನಸ್ಸಿನ ಮೂಲದಿಂದಲೇ ಸ್ಥೂಲ ಶರೀರಕ್ಕೆ ಕಾಯಿಲೆಗಳು ಬರ್ತಕ್ಕಂಥದ್ದು. ಯಾವ ರೀತಿಯಾದಂಥ ಅದು ಒಂದು ನೆಗೆಟಿವ್ ಥಾಟ್ಸ್ಗಳನ್ನು ಕಾಯಿಲೆ ರೂಪದಲ್ಲಿ ನಿಮಗೆ ತಂದು ಮಾಡ್ತದೆ ಅದು ಅಂತ ಹೇಳಿದರೆ, ನೀವು ಒಂದು ಸಣ್ಣದೊಂದು ಒಂದು ಉದಾಹರಣೆ ಕೊಡ್ತೀನಿ ನಮಗೆ. ನೀವು ಅದನ್ನು ಒಂದು 10 ಸರಿ ಹೇಳ್ಕೊಂಬಕೋ, ನನಗೆ ಯಾಕೋ ಹುಷಾರಿಲ್ಲ, ನನಗೆ ಆರಾಮೇ ಇಲ್ಲ ಅಂತ ಇದನ್ನು ಹೇಳ್ಕೊಳ್ಳಿ. ನೀವು ನಿಜವಾಗಲೂ 100% ನಿಮಗೆ ಹುಷಾರಿರಲ್ಲ, ನೀವು ಆರಾಮಾಗಿರಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಗೆ ಹಾಗೆ ಕೊಟ್ಬಿಡ್ತದ ಅದು. ಹಾಗೆಯೇ ಪಾಸಿಟಿವ್ ಎನರ್ಜಿ ಯೋಚನೆ ಮಾಡಿ, ಇಲ್ಲಪ್ಪ ನನಗೇನು ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ದೇವ್ರು ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ, ನನಗೇನು ಕಾಯಿಲೆ ಇಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ
ಇದನ್ನು ಹೇಳ್ಕೊಳ್ಳಿ ನೀವು ನಿಮ್ಮ ಒಂದು ಸಬ್ಕಾನ್ಷಿಯಸ್ಗೆ ನೀವು ಕಮೆಂಟ್ ಮಾಡ್ತಾ ಹೋಗಿ, ನಿಮ್ಮ ಆರೋಗ್ಯ ಕೆಡಲ್ಲ. ಅಂದರೆ ಮನಸ್ಸಿನಂತೆ ಮಹಾದೇವ, ನೀವೇನು ಅಂದ್ಕೊಂತೀರಾ ಖಂಡಿತವಾಗಿಯೂ ಆಗುತ್ತೆ. ಒಳ್ಳೆಯದನ್ನು ಹೇಳ್ಕೊಳ್ಳಿ ಖಂಡಿತ ಆಗುತ್ತೆ, ಸ್ವಲ್ಪ ನಿಧಾನ. ಕೆಟ್ಟದ್ದನ್ನು ಹೇಳ್ಕೊಳ್ಳಿ ಖಂಡಿತ ಆಗುತ್ತೆ. ನಿಮ್ಮ ಒಂದು ಮನಸ್ಸಿಗೆ ಯಾವುದನ್ನು ಕಮೆಂಟ್ ಕೊಡ್ತೀರಿ ನೀವು, ನಿಮ್ಮ ಸಬ್ಕಾನ್ಷಿಯಸ್ಗೆ ಯಾವುದನ್ನು ಕಮೆಂಟ್ ಕೊಡ್ತೀರ, ಸುಪ್ತ ಮನಸ್ಸಿಗೆ ಯಾವ ರೀತಿ ನೀವು ಹೇಳ್ಕೊಳ್ತೀರಿ, ಖಂಡಿತವಾಗಿಯೂ ಆಗುತ್ತೆ. ಒಂದು ಸಣ್ಣದೊಂದು ಉದಾಹರಣೆ, ನೀವದನ್ನು ನೀವು ಅಪ್ಲೈ ಮಾಡ್ಕೊಂಡು ನೋಡಿ, ನಿಮ್ಗೆ ನೀವು ಅದನ್ನು ಅಳವಡಿಸ್ಕೊಂಡು ನೋಡಿ. ಬೆಳಗ್ಗೆ ಬೇಗ ಎದ್ದು ಒಂದು 5 ನಿಮಿಷ ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟವನ್ನು ಮೇಲಿಂದ ಕೆಳಕ್ಕೆ ಉಸಿರು ಸರಾಗ ಉಸಿರನ್ನು ತಗೊಂಡು ಉಸಿರಾಟವನ್ನು ಮಾಡುತ್ತಾ, ಸಹಜವಾಗಿ ಉಸಿರಾಟವನ್ನು ಮಾಡುತ್ತಾ ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಮನಸ್ಸಿಗೆ ಹೇಳ್ಕೊಳ್ಳಿ, ಇವತ್ತು ನಾನು ಆರೋಗ್ಯವಾಗಿರ್ತೀನಿ, ಇವತ್ತು ನನಗೆ ಯಾವ ಕಾಯಿಲೆಗಳು ಇಲ್ಲ, ಇವತ್ತು ನನಗೆ ಯಾವುದೇ ರೀತಿಯಾದ ಸುಸ್ತು ಆಯಾಸ ಆ ಥರದ್ದು ಯಾವುದೂ ನನಗೆ ಇವತ್ತು ಬರೋದು ಬೇಡ. ನಾನಿವತ್ತು ಬೆಳಗ್ಗಿಂದ ಸಾಯಂಕಾಲ ತನಕ ಆರೋಗ್ಯವಾಗಿರಬೇಕು, ಲವಲವಿಕೆಯಿಂದ ಇರಬೇಕು, ಖುಷಿಯಿಂದ ಇರಬೇಕು. 5 ಸರಿ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ. ನೀವು ಹೇಳಿದ್ದನ್ನು ಅದು ರೆಕಾರ್ಡ್ ಮಾಡ್ಕೊಳತ್ತೆ ಸಬ್ಕಾನ್ಷಿಯಸ್ ಲೆವೆಲ್. ಆಮೇಲೆ ನಿಮ್ಮ ದಿನನಿತ್ಯ ಕೆಲಸದಲ್ಲಿ ನೀವು ತೊಡ್ಕೊಳ್ಳಿ, ಇಡೀ ದಿನ ನೀವು ಇವತ್ತು ಚೆನ್ನಾಗೇ ಇರ್ತೀರ. ಇದು ಸತ್ಯ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಆಫ್ ಮಾಡಿಕೊಂಡು ಏನೋ ಆಫೀಸ್ ಆಫೀಸ್ ವಿಚಾರ ಮಾಡಿಕೊಂಡು ಯಾರದೋ ಬಗ್ಗೆ ಯೋಚನೆ ಮಾಡಿಕೊಂಡು ಎದ್ದುಕೊಳ್ಳೇ ನೀವು ನೆಗೆಟಿವ್ ಥಾಟ್ಸ್ ಶುರು ಮಾಡಿಕೊಳ್ಳಿ, ಇಡೀ ದಿನ ಗೊಂದಲಮಯವಾಗಿರುತ್ತೆ ನಿಮ್ಮ ಒಂದು ಜೀವನ. ಅಂದರೆ ಬೆಳಗ್ಗೆ ಎದ್ದಾಗ ಮನಸ್ಸು ಫ್ರೆಶ್ ಆಗಿರುತ್ತೆ, ರಾತ್ರಿ ನಿದ್ರೆಯನ್ನು ಮಾಡಿ ದೇಹ ಎಲ್ಲ ದಣಿದಿರ್ತಕ್ಕಂಥ ದೇಹ ಎಲ್ಲ ಫ್ರೆಶ್ ಆಗಿರುತ್ತೆ, ಮನಸ್ಸು ಕೂಡ ಫ್ರೆಶ್ ಆಗಿರುತ್ತೆ. ನಿದ್ರೆಯನ್ನು ಮಾಡಿ ತನ್ನ ನೆಗೆಟಿವ್ ಥಾಟ್ಸ್ ಎಲ್ಲ ಅದೊಂದು ಕಡೆ ಇಟ್ಬಿಟ್ಟು ಅದು ಕೂಡ ಫ್ರೆಶ್ ಆಗಿರುತ್ತೆ. ಆವಾಗ ಒಂದು ಒಳ್ಳೆಯ ಒಂದು ಭಾವನೆಗಳನ್ನು ಅದಕ್ಕೆ ತುಂಬಿ ಆವಾಗ ಬೆಳಗ್ಗೆ ಎದ್ದು ಒಂದು 5 ನಿಮಿಷ ಹತ್ರ ಹೇಳ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಖುಷಿಯಾಗಿರಿ, ಯಾರೋ ಹೇಳ್ತಿದ್ರು ಎಲ್ಲೋ ಕೇಳಿದ ನೆನಪು, ಒಂದು ರಾತ್ರಿಗೆ ಎಷ್ಟು 1000 ಜನ ಸಾಯ್ತಾರಂತೆ, ಮಲಗಿದ್ದರೂ ಬೆಳಗ್ಗೆ ಹೇಳೋದೇ ಇಲ್ಲಂತೆ. ಆದರೆ ನಾವು ಎದ್ದಿದ್ದೀವಿ, ಭಗವಂತ ನಮಗೆ ಆಯುಷನ್ನು ಕೊಟ್ಟಿದ್ದಾನೆ ಅಂತ ಖುಷಿ ಖುಷಿಯಾಗಿ ಮೇಲೆ ಹೇಳಬೇಕಂತೆ. ಖುಷಿ ಖುಷಿಯಾಗಿ ಮೇಲೆದ್ದು ಇವತ್ತು ಇಡೀ ನನ್ನ ಒಂದು ದಿನದ ಒಂದು ಚಟುವಟಿಕೆಗಳು ಚೆನ್ನಾಗಿರಲಿ, ಯಾರ ಮೇಲೂ ಕೋಪ ಮಾಡ್ಕೊಂಡಂಗಿರಲಿ, ಯಾರಿಗೂ ಕೆಟ್ಟದ್ದು ಮಾಡ್ದಂಗಿರಲಿ, ಯಾರ ಮನಸ್ಸನ್ನು ನೋಯಿಸ್ದಂಗಿರಲಿ, ಮತ್ತು ನನ್ನ ಆರೋಗ್ಯ ಚೆನ್ನಾಗಿರಲಿ, ನನಗೆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಬರಲಿ, ಇವತ್ತು ನಾನು ಖುಷಿಯಾಗಿರಲಿ ಅಂತ ಕೂತ್ಕೊಂಡು ಆರಾಮಾಗಿ 5 ನಿಮಿಷ ನಿಮ್ಮನ್ನು ಸಂಕಲ್ಪ ಮಾಡ್ಕೊಳ್ಳಿ. ಅಂದ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ, ಸಂಕಲ್ಪ ಅಂದರೆ ಬೇರೆ ಏನೋ ಆಯ್ಕೆ ಮಾಡ್ಕೊಬೇಡಿ, 5 ನಿಮಿಷ ಅಂದ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಆವಾಗೆದ್ದು ನಿಮ್ಮ ದಿನನಿತ್ಯ ಕಾರ್ಯಕ್ರಮಕ್ಕೆ ಚಟುವಟಿಕೆ ತೊಡಸ್ಕೊಳ್ಳಿ. ಖಂಡಿತವಾಗಿ ಇಡೀ ದಿನ ನೀವು ಹೇಗಿರ್ತೀರಿ ಅಂತ ನೋಡ್ಕೊಳ್ಳಿ. ನೀವು ಬರ್ತದವೆ, ಒಳ್ಳೆಯದು ಬರ್ತದೆ ಕೆಟ್ಟದ್ದು ಬರ್ತದೆ, ಹಾಗಂತ ಹೇಳ್ಕೊಂಡು ಕೂಡಲೇ ನಿಮಗೆ ಕೆಟ್ಟದ್ದೇ ಬರದೇ ಇಲ್ಲ ಅಂತಲ್ಲ, ಬರ್ತದೆ. ಆದರೂ ಅದನ್ನು ಸಂಭಾಳಿಸ್ತಕ್ಕಂಥ ನಿಗ್ರಹಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ನಿನ್ನೆ ನಾನು ಹೇಳಿದೆ, ಸಮಸ್ಯೆ ದೊಡ್ಡದಾಗಬಾರ್ದು, ನಾವು ದೊಡ್ಡವರಾಗಬೇಕು. ನಮ್ಮ ಮುಂದೆ ಸಮಸ್ಯೆ ಒಂದು ಸಣ್ಣದೊಂದು ಬಿಂದು ಥರ ಕಾಣಬೇಕು, ಅದು ಸಮಸ್ಯೆ ಮುಂದೆ ನಾವು ಬಿಂದು ಥರ ಕಾಣಬಾರ್ದು, ಆ ಸಮಸ್ಯೆ ನಮ್ಮನ್ನು ನುಂಗುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ. ಇದು ಹಾಗೇನೆ, ಚೆನ್ನಾಗಿರ್ಬೇಕು ನಾನು ಅಂತ ಅಂದ್ಕೊಂಡ್ರೆ ನೀವು ಚೆನ್ನಾಗೇ ಇರ್ತೀರ. ಯಾರು ಕೆಟ್ಟದಾಗಿರ್ಬೇಕು ಅಂತೂ ಬಯಸಲ್ಲ, ಆದರೆ ಬೆಳಗ್ಗೆ ಎದ್ದಾಗ ನೀವು ಹೆಂಗೆ ನಿಮ್ಮ ಒಂದು ಒಂದು ಬಿಹೇವ್ನೆಸ್ ಹೇಗಿರುತ್ತೆ, ನಿಮ್ಮ ನಡೆನುಡಿ ಹೇಗಿರುತ್ತೆ, ನಿಮ್ಮ ಒಂದು ಖುಷಿ ಹೆಂಗಿರುತ್ತೆ, ಇಡೀ ದಿನ ಅದನ್ನೇ ಫೋಕಸ್ ಮಾಡ್ತಿರುತ್ತೆ ನಿಮ್ಮ ಮನಸ್ಸು. ಅದಕ್ಕೆ ಬೆಳಗ್ಗೆ ಎದ್ದ ಕೂಡಲೇ, ಅಪ್ಪ ಇವತ್ತು ನನಗೆ ದೇವರು ಆಯುಷ್ ಕೊಟ್ಟಿದ್ದಾನಪ್ಪ, ಎದ್ದು ಕೂತಿದ್ದೀನಿ ನಾನು, ಇವತ್ತು ನನ್ನ ಜೀವಂತ ಇದ್ದೀನಪ್ಪ ಭಗವಂತ ಅಂತ ಹೇಳಿ ಒಂದು ಭಗವಂತನಿಗೆ ಕೈ ಮುಗಿದು
ಮುಗುಳ್ನೆಗೆಯನ್ನು ನಕ್ಕು ಸಂತೋಷದಿಂದ ನಿಮ್ಮ ಒಂದು ಕೈಯನ್ನು ಉಜ್ಜಿ ಮುಖಕ್ಕೆ ಇಟ್ಟುಕೊಂಡು ಕರಾಗ್ರೆ ವಸತಿಯ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲ ಸ್ಥಿತಿಯ ಗೌರಿ ಪ್ರಭಾತೆ ಕರೆತರ್ಶನಂ ಶುಭಂ ಅಂತ ಹೇಳಿ ನಿಮ್ಮ ಕೈಯನ್ನು ಉಜ್ಜಿ ಕಣ್ಣಿಗೆ ಇಟ್ಕೊಂಡಾಗ 70,000 ನಾಡಿಗಳು ಕೂಡ ಆಕ್ಟಿವೇಷನ್ ಆಗ್ತವಂತೆ. ಆವಾಗ ನಿಮ್ಮ ದೇಹ ನಿದ್ರಾವಸ್ಥೆಯಿಂದ ಎಚ್ಚರಾವಸ್ಥೆಗೆ ಸಂಪೂರ್ಣವಾಗಿ ಬಂದ್ಬಿಡುತ್ತಂತವಾಗ ಭೂಮಿ ತಾಯಿ ಆ ತಾಯಿಯ ಹೊಟ್ಟೆಯಲ್ಲಿ ಕಾಲಿಡ್ತಾ ಇದ್ದೀವಿ. ಎದ್ದು ಕೂಡಲೇ ಸಮುದ್ರ ವಸನೆಯ ದೇವಿ ಪರ್ವತ ಸ್ತನ ಮಂಡಲೇ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಮವೇ ಅಂತ ಹೇಳಿ ಆ ಭೂಮಿ ತಾಯಿ ಅಮ್ಮ ನಿನ್ನ ಮೇಲೆ ನಾನು ಕಾಲಿಡ್ತಾ ಇದ್ದೀನಿ, ನನ್ನ ಕ್ಷಮಿಸು ತಾಯಿ ಅಂತ ಹೇಳಿ ಭೂಮಿ ತಾಯಿ ನಮಸ್ಕಾರ ಮಾಡಿಕೊಂಡು ಏನು ಮಾಡಿದ್ದಾರೆ ಇದನ್ನೆಲ್ಲ ನಮ್ಮ ಒಂದು ಪೂರ್ವಿಕರು. ಇದರಲ್ಲಿ ಒಂದು ಒಂದು ಸತ್ಯ ಇದೆ. ಎದ್ದು ಕೂಡಲೇ ನಿಮಗೆ ಈ ಥರ ಒಂದು ಒಂದು ಪದ್ಧತಿಯನ್ನು ನೀವು ಮಾಡಿದಾಗ ನಿಮ್ಮ ಮನಸ್ಸು ಖಂಡಿತವಾಗಿಯೂ ಫ್ರೆಶ್ ಆಗ್ತದೆ. ಭೂಮಿ ತಾಯಿ ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥ ಮಹಾತಾಯಿಯವರು, ಕ್ಷಮೆಯಾದರಿದ್ದರಿ ಅಂತ ಹೇಳ್ತೀವಿ, ಎಲ್ಲರಿಗೂ ಆಶ್ರಯ ಕೊಡ್ತಾರೆ. ಆ ಭೂಮಿ ತಾಯಿಯಿಂದಲೇ ನಮಗೆ ಅನ್ನ ನೀರು ಆಶ್ರಯ ಎಲ್ಲೋ ಸಿಗ್ತಕ್ಕಂಥದ್ದು ಭೂಮಿ ತಾಯಿಯಿಂದಲೇ ನಾವಲ್ವ. ಆ ಭೂಮಿ ತಾಯಿ ಮೇಲೆ ನಾವು ಕಾಲಿಡುವಾಗ ಒಂದೇ ಒಂದು ಕ್ಷಣ, ಅಮ್ಮ ನಾನು ನಿನ್ನ ಪವಿತ್ರವಾದಂಥ ಈ ಭೂಮಿಯ ಮೇಲೆ ಕಾಲಿಡ್ತಾ ಇದ್ದೀನಿ, ಕ್ಷಮಿಸು ತಾಯಿ, ನಾನು ಅನಿವಾರ್ಯ ನಾನು ಓಡಾಡಲೇಬೇಕು ನಾನು ಇರಲೇಬೇಕು. ಆದರೂ ನಮ್ಮ ಒಂದು ಒಂದು ಕೃತಜ್ಞಾನುಭವ, ಒಂದು ಅಮ್ಮನಿಗೆ ಈ ಥರ ಮಾಡ್ತಾ ಇದ್ದೀನಿ, ಅಮ್ಮ ನನಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಭಾವನೆ ಇದೆ. ಅಂತ ಮಾಡಲಿಲ್ಲ ಅಂದರೆ ಏನು ನಿಮ್ಗೆ ತೊಂದರೆ ಆಗಲ್ಲ, ಮಾಡಲೇಬೇಕು ಅಂತ ಯಾವ ನಿಯಮಗಳು ಇಲ್ಲ. ಆದರೆ ನೀವು ಹಂಗೆ ಮಾಡಿದಾಗ ನಿಮ್ಮ ಮನಸ್ಸು ಒಂಥರ ಫ್ರೆಶ್ ಆಗುತ್ತೆ, ಏನೋ ಖುಷಿ ಆಗುತ್ತೆ. ನೀವು ಬೆಳಗ್ಗೆ ಎದ್ದಾಗ ಖುಷಿ ಆಗಿಬಿಟ್ರೆ ಇಡೀ ದಿನ ಖುಷಿಯಾಗಿರ್ತೀರ. ಇದು ಒಂದು ಟೆಕ್ನಿಕ್ ಅಷ್ಟೇ ಇದು. ಹೀಗೆ ಮಾಡಿ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ, ಸಂತೋಷವಿರುತ್ತೆ. ನಿಮ್ಮ ಖುಷಿ ಸಂಭ್ರಮ ಸಂತೋಷ ನಿಮ್ಮ ಆಯುಷನ್ನು ವೃದ್ಧಿ ಮಾಡುತ್ತೆ, ನಿಮ್ಮ ರೋಗವನ್ನು ನಾಶ ಮಾಡುತ್ತೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಯಶಸ್ಸನ್ನು ಕೊಡ್ತದೆ. ಇದು ಪರಮ ಸತ್ಯ. ಸ್ನೇಹಿತರೆ, ಇವತ್ತು ಮನಸ್ಸಿನ ಬಗ್ಗೆ ಒಂದು ನಾವು ಒಂದು ಸಣ್ಣದಾಗಿ ಒಂದು ಸೂಕ್ಷ್ಮವಾಗಿ ಸರಳವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಇದು ಎಷ್ಟು ಜನಕ್ಕೆ ಅರ್ಥ ಆಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಾನು ಒಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ನಿಮ್ಮ ಮನಸ್ಸು ಖುಷಿಯಾಗಿರೋ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಇಟ್ಕೊಳ್ಳಿ, ಖುಷಿಗೆ ಅವಕಾಶ ಕೊಡಿ, ಪ್ರತಿಯೊಂದರಲ್ಲೂ ಖುಷಿನ ಶೇರ್ ಮಾಡಿಕೊಳ್ಳಿ, ಖುಷಿಯನ್ನು ಹಂಚಿ, ಖುಷಿ ಖುಷಿಯಾಗಿರಿ. ಪ್ರತಿಯೊಂದರಲ್ಲೂ ಅಷ್ಟೇ, ಖುಷಿಯನ್ನು ಬಿಟ್ಟು ದುಃಖಕ್ಕೆ ಹೋಗ್ಬಿಡಿ. ಇಷ್ಟೇ ಇದರ ಅರ್ಥ, ಇಷ್ಟೊತ್ತು ಹೇಳಿದ್ದು ಅದರ ಅರ್ಥ ಅಷ್ಟೇ, ಖುಷಿಯಾಗಿರಿ ಅಂತಕ್ಕಂಥದ್ದು. ಮನಸ್ಸಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿನ ದೂರ ಸರಿಸಿ ಪಾಸಿಟಿವ್ ಎನರ್ಜಿನ ತಗೊಳ್ಳಿ. ಇದರಿಂದ ಸಂತೋಷ ಆಗತ್ತೆ, ಖುಷಿಯಾಗುತ್ತೆ. ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ. ಕಣ್ಣು ಮುಚ್ಚಿ 5 ನಿಮಿಷ ಈ ಪ್ರಪಂಚವನ್ನು ಮರೆತಾಗ, ಶೂನ್ಯ ಪ್ರಪಂಚಕ್ಕೆ ನೀವು ಹೋದಾಗ, ಮನಸ್ಸು ಶೂನ್ಯವಾದಾಗ ನಿಮಗೆ ಸಿಗ್ತಕ್ಕಂಥ ಆನಂದನೇ ಬ್ರಹ್ಮಾನಂದ. ಎಲ್ಲರೂ ಋಷಿ ಮುನಿಗಳು ಮಾಡಿರೋದು ಅದನ್ನೇ. ಆ ಮಟ್ಟಕ್ಕೆ ನಾವು ಹೋದಾಗ ಯಾವುದ್ರ ಬಗ್ಗೆನೂ ಚಿಂತೆ ವ್ಯಾಮೋಹ ಏನೂ ಇರಲ್ಲ, ಎಲ್ಲವೂ ಮನಸ್ಸು ಸ್ತಬ್ಧ ಆಗಿರುತ್ತೆ. ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದನ್ನು ಯೋಚನೆ ಮಾಡಿ, ಎಲ್ಲರೂ ಒಳ್ಳೆಯದಾಗಲಿ. ದಯಮಾಡಿ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಅಂತ ಹೇಳಿಬಿಟ್ಟು ಲೈಕ್ ಬಟನನ್ನು ಒತ್ತಿ. ಮತ್ತು ನನ್ನ ಪ್ರತಿ ಸಾರಿ ಅಂತ ಈ ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ದಯಮಾಡಿ ಇದನ್ನು ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ, ನಿಮ್ಮ ವೆಲ್ ವಿಶಸ್ಗೆ ದಯಮಾಡಿ ಶೇರ್ ಮಾಡಿ. ಎಲ್ಲರೂ ಕೇಳಲಿ, ಎಲ್ಲರೂ ನೋಡಲಿ, ಎಲ್ಲರೂ ಖುಷಿ ಪಡಲಿ. ಈ ಒಂದು ಸಮಯದಲ್ಲಿ ಎಲ್ಲರೂ ಸಂತೋಷ ಪಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ತಥಾಸ್ತು. ನಮಸ್ಕಾರ ಸ್ನೇಹಿತರೆ.